ಬಂಗಾಳಕೊಲ್ಲಿಯಲ್ಲಿ ಉದ್ಭವಿಸಿರುವಂತಹ ಈ ವರ್ಷದ ಮೊದಲ ಚಂಡಮಾರುತ ಈಗ ರಣಕೇಕೆಯನ್ನು ಹಾಕ್ತಾ ಇದೆ, ಅಬ್ಬರಿಸ್ತಾ ಇದೆ. ರೆಮಲ್ ಚಂಡಮಾರುತಕ್ಕೆ ಪಶ್ಚಿಮ ಬಂಗಾಳ ತತ್ತರಿಸಿ ಹೋಗ್ತಾ ಇದೆ. ಮನೆಗಳು ಜಲಾವೃತ ಆಗಿದ್ದಾವೆ, ಹಲವು ಮರಗಳು ಧರೆಗುರುಳಿದ್ದಾವೆ, ರಸ್ತೆಗಳಲ್ಲಿ ತುಂಬಿ ಹರಿತಾ ಇದೆ ಮಳೆ ನೀರು. ನೋಡಿ, ಈಶಾನ್ಯ ರಾಜ್ಯಗಳಲ್ಲಿ ಬಹಳ ಎಫೆಕ್ಟ್ ಆಗ್ತಾ ಇದೆ. ಕರಾವಳಿ ತೀರ ಪ್ರದೇಶಗಳಲ್ಲಿ ಜನರನ್ನ ಸ್ಥಳಾಂತರ ಮಾಡಿದ್ದಾರೆ. ಯಾಕಂದ್ರೆ ಆ ಅಲೆಗಳು, ರಾಕ್ಷಸ ಅಲೆಗಳು, 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಈಗ ಮರಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ರಕ್ಷಣಾ ಸಿಬ್ಬಂದಿ, NDRF ಹಾಗೆ SDRF ಎಲ್ಲ ತಂಡಗಳು ಬಂದಿದ್ದಾವೆ. 135 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸ್ತಾ ಇದೆ ಈ ರೆಮಲ್ ಚಂಡಮಾರುತ. ನೋಡಿ, ಗಂಟೆಗೆ 135 ಕಿಲೋಮೀಟರ್ ವೇಗವಾಗಿ ಬೀಸುತ್ತಿದೆ. ಏನೇನು ಸಿಗುತ್ತೆ ಎಲ್ಲ ಬಾಯಿಗೆ ಹಾಕ್ಕೊಳ್ಳುತ್ತೆ. ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ, ಒಡಿಶಾ, ಅರುಣಾಚಲ ಪ್ರದೇಶ, ಅಸ್ಸಾಮು, ನಾಗಾಲ್ಯಾಂಡು, ಈ ಭಾಗದಲ್ಲಿ ಲಕ್ಷಾಂತರ ಸಂಖ್ಯೆ ಜನರನ್ನ ಆಲ್ರೆಡಿ ಶಿಫ್ಟ್ ಮಾಡಿದ್ದಾರೆ. ನೋಡಿ, ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ರೆಮಲ್ ಅನ್ನುವಂಥ ರಣ ಭೀಕರ ರಾಕ್ಷಸ ಚಂಡಮಾರುತದ ಅಬ್ಬರ ಹೇಗಿದೆ ಅಂಥೇಳಿ. ಇದಿನ್ನೂ ಆರಂಭ, ಇದು ನಿನ್ನೆ ರಾತ್ರಿಯಿಂದ ಶುರುವಾಗಿರುವುದಿದು. ಇನ್ನು ಇದರ ಪರಿಣಾಮ ಇವತ್ತು ಸಂಜೆ ವೇಳೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ, ಭಾರೀ ಪ್ರಮಾಣದ ಗಾಳಿ ಜೊತೆಗೆ ಅಲ್ಲೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಈಗ ರಸ್ತೆ ಸಂಪರ್ಕ ಕಡಿತ ಆಗಿದೆ, ವಿಮಾನಗಳ ಹಾರಾಟ ಬಂದಾಗಿದೆ, ಟ್ರೈನ್ಗಳು ರದ್ದಾಗಿದ್ದಾವೆ, ಸಣ್ಣ ಸಣ್ಣ ವಿಮಾನಗಳು ಕೂಡ ಹಾರಿ ಹೋಗೋ ಸಾಧ್ಯತೆಗಳಿದಾವಂತೆ. ಅಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ಇದರ ಭೀಕರತೆ. ಆಮೇಲೆ ಈ ಗೂಡ್ಸ್ ಗಾಡಿ ಇರ್ತಾವಲ್ಲ, ಟ್ರೈನು, ಟ್ರೇನೇ ಅಲಗಾಡ್ಬೋದು ಈ ಗಾಳಿಗೆ, ಸೈಕ್ಲೋನ್ಗೆ. ಅಂಥ ಒಂದು ವೇಗದಿಂದ ಗಾಳಿ ಬೀಸ್ತಾ ಇದೆ ರೆಮಲ್ ಅನ್ನುವಂಥ ಚಂಡಮಾರುತ. ರಕ್ಷಣಾ ಕಾರ್ಯಾಚರಣೆ ನೋಡ್ತಾ ಇದ್ದೀವಿ, ಮರಗಳನ್ನು ತೆರವುಗೊಳಿಸುವಂಥ ಕೆಲಸ, ಮತ್ತು ಅಲ್ಲಿನ ಸ್ಥಳೀಯರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಈಗ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ಈಶಾನ್ಯ ರಾಜ್ಯಗಳು ತತ್ತರಿಸಿ ಹೋಗ್ತಾ ಇದ್ದಾವೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಸೈಕ್ಲೋನ್ ಇದು. ರೆಮಲ್ ಅಂತ ಹೇಳಿದ್ರೆ ಓಮನ್ ಭಾಷೆಯಲ್ಲಿ ಮರಳು ಅಂತ ಕರೀತಾರೆ.